ಹಿಜಾಬ್ ಧರಿಸದಿದ್ರೆ ರೇಪ್ ಹೆಚ್ಚಾಗುತ್ತವೆಂಬ ಜಮೀರ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ತ್ರೇತಾಯುಗದಲ್ಲಿದ್ದಾರ ಜಮೀರ್ ಜನರ ಕ್ಷಮೆಯನ್ನ ಕೇಳಬೇಕು ಅಂತ ಬಿಜೆಪಿ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ का मतलब क्या है ये हिजाब की औरत बच्ची जो होती है जो बड़ी होने के बाद जो है उनको गोशे पर्दे में रखते हैं यानी उसकी खूबसूरती होती है अब उसकी खूबसूरती दिखना नहीं चाहिए उसकी खूबसूरती छुपाने के लिए वो रखा जाता है। आज आप देखे होंगे हिंदुस्तान के अंदर मेरे ख्याल से रेप रेट जो है वो सबसे हाइएस्ट हिंदुस्तान के अंदर है। वजह क्या है ये गोशे पर्दे में नहीं होने की वजह से हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है। वजह क्या है ये गोशे पर्दे में नहीं होने की वजह से हिंदुस्तान संबंध बग्गे अवरिगे सरियाद अर्थवन्न कल्पने माडुवंत मनोभावदल्ली अवरु इल्ल ನಾವು ಹಿಂದೂ ಸಂಸ್ಕೃತಿಯಲ್ಲಿ ಬೆಳೆದು ಬಂದವರು ನಮ್ಮ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ ನಮ್ಮ ದೇಶದಲ್ಲಿ ಒಂದು ಸಂಬಂಧ ಇದೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಎಲ್ಲರನ್ನು ಕೂಡ ಅಣ್ಣ ಅಕ್ಕ ತಂಗಿ ತಮ್ಮ ಅಜ್ಜ ಅಜ್ಜಿ ಈ ರೀತಿ ಪ್ರಿಯತಮ ಗಂಡ ಈ ರೀತಿ ಎಲ್ಲ ಭಾವನೆಯಿಂದ ನಾವು ನೋಡಿಕೊಳ್ಳತಾ ಇದ್ದೇವೆ ಆದ್ರಿಂದ ನೋಟ ಸೌಂದರ್ಯದ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ತಾರೆ ಸೌಂದರ್ಯ ಎನ್ನುವುದು ಎಲ್ಲರತ್ರನೂ ಇದೆ ಗಂಡತ್ರನೂ ಗಂಡಸರದ್ದು ಸೌಂದರ್ಯ ಇರ್ತದೆ ಹೆಣ್ಣು ಮಕ್ಕಳತ್ರ ಸೌಂದರ್ಯ ಇರ್ತದೆ ಆದ್ರಿಂದ ನಮ್ಮ ಸಂಸ್ಕಾರ ನಮಗೆ ತಿಳಿಸಿಕೊಡುದು ಸೌಂದರ್ಯ ಇರುವುದು ನಿನ್ನ ನಡೆಯಲ್ಲಿ ನಿನ್ನ ನುಡಿಯಲ್ಲಿ ನಿನ್ನ ಸಂಸ್ಕಾರದಲ್ಲಿ ಇದರಲ್ಲಿ ಸೌಂದರ್ಯ ಇರಬೇಕು ಸೌಂದರ್ಯ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನೋಡ್ತಾರೆ ಸ್ವಾಭಾವಿಕವಾಗಿ ನೋಡಿ ಆನಂದಿಸಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಆದರೆ ಅದು ವ್ಯತಿರೇಕಕ್ಕೆ ಹೋಗಬಾರದು ಆ ನಿಟ್ಟಿನಲ್ಲಿ ಬಹುಶಃ ನನಗೆ ಅನ್ಸುದು ಸೌಂದರ್ಯ ಜಮೀರ್ ಅವರು ಕೊಟ್ಟಿರತಕ್ಕಂತ ಸ್ಟೇಟ್ ಮಾತ್ರ ಮನುಷ್ಯರು ಅಂತಕಂತವರು ಅವರಿಗೆ ತಿಳುವಳಿಕೆನೇ ಇಲ್ಲ ಅವರು ಪಶುಗಳು ಅವರಿಗೆ ಜ್ಞಾನವೇ ಇಲ್ಲ ಅಜ್ಞಾನದ ಅಂಧಕಾರದಲ್ಲಿ ಇದ್ದಾರೆ ಹಿಜಾಬ್ ಧರಿಸಿಕೊಂಡು ಹೋಗ್ಬಿಟ್ರೆ ಯುವತಿಯರ ಮೇಲೆ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗುತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಧರಿಸದೇ ಇದ್ದರೆ ಕೂಡಲೇ ಅವರು ಕ್ಷಮೆಯನ್ನ ಕೇಳಬೇಕು ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ನಾನು ಡಿಕೆ ಶಿವಕುಮಾರ್ ಅವರಲ್ಲಿ ವಿನಂತಿ ಮಾಡುತ್ತೇನೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿಯನ್ನ ಮಾಡುತ್ತೇನೆ ಜಮೀರ್ ಅವರ ಮೇಲೆ ಕೂಡಲೇ ಆಕ್ಷನ್ ಅನ್ನು ತೆಗೆದುಕೊಳ್ಳಬೇಕು ಯಾಕೆ ಅಂತ ಹೇಳಿದ್ರೆ ಹಿಜಾಬ್ ಧರಿಸದೆ ಹೋಗ್ಬಿಟ್ರೆ ಮಹಿಳೆಯರ ಮೇಲೆ ಅತ್ಯಾಚಾರ ಯಾಕೆ ಅಂಧಕಾರದಲ್ಲಿ ಇದ್ದಾರಾ ನಾನು ಹಿಂದೂ ಮುಸ್ಲಿಂ ಅಂತ ಮಾತಾಡೋದೇ ಇಲ್ಲ ನಾಳೆ ದಿನ ಹಾಗಾದ್ರೆ ಸ್ಪೋರ್ಟ್ಸ್ ಆಡುವಾಗ ಎಲ್ಲ ಹಾಕೊಂಡು ಕಟ್ಕೊಂಡು ಮಾಡಿದ್ರೆ ಹೆಣ್ಮಕ್ಳು ಸ್ಪೋರ್ಟ್ಸ್ ಆಡೋಕ್ಕಾಗತ್ತಾ ಇವತ್ತು ಭಾರತ ದೇಶಕ್ಕೆ ಎಷ್ಟೊಂದು ಮೆಡಲ್ಗಳನ್ನು ತಂದಿದ್ದಾರೆ ಕುಸ್ತಿ ಆಡಬೇಕಾದ್ರೆ ಬಾಕ್ಸಿಂಗ್ ಮಾಡಬೇಕಾದ್ರೆ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಹಿಜಾಬು ಪ್ಯಾಂಟು ಎಲ್ಲ ಹಾಕೊಂಡು ಮಾಡೋಕ್ಕಾಗತ್ತಾ ಮತ್ತು ಪೈಲಟ್ ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಲ್ಲ ಖಂಡಿತ ಇದು ಲಿಂಗಭೇದ ಮಾತ್ರವಲ್ಲ ಹೆಣ್ಮಕ್ಕಳನ್ನು ಯಾವುದೋ ರೂಪದಲ್ಲಿ ಇವತ್ತು ನಾವು ಅವರನ್ನು ಪ್ರಗತಿಪರ ಹಾದಿಯಲ್ಲಿ ಮುಂದಕ್ಕೆ ತರಬೇಕು ಅಂತ ನೋಡ್ತಕ್ಕಂಥ ಟೈಮಲ್ಲಿ ಹೆಣ್ಣುಮಕ್ಕಳ ಹಕ್ಕನ್ನು ದಮನ ಮಾಡ್ತಕ್ಕಂಥದ್ದು ಸೆಕ್ಸ್ ಸ್ಲೇವ್ಗಳಾಗಿ ತಾಲಿಬಾನಲ್ಲಿ ತುಂಬ ಇದೆ ಹೋಗಲಿ ಇವರೆಲ್ಲ ಮಹಾನ್ ವೀರರೆಲ್ಲ ಅಲ್ಲಿ ಹೋಗಲಿ ಮುಸ್ಲಿಂ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಅವರನ್ನು ಐಸಿಸ್ಗೆ ಸೇರಿಸ್ತಾ ಇದ್ದಾರೆ ಭಯೋತ್ಪಾದನೆಗೆ ದುಡ್ತಾ ಇದ್ದಾರೆ ಹ್ಯೂಮನ್ ಬಾಂಬ್ಸ್ ಆಗಿ ಬಳಸ್ತಾ ಇದ್ದಾರೆ ಅವರನ್ನು ಮೊದಲು ಲಿಬರೇಟ್ ಮಾಡಲಿ ಇಲ್ಲಿ ಹಾಗಾದ್ರೆ ಪ್ರಗತಿಪರ ಮುಸ್ಲಿಂ ಹೆಣ್ಣುಮಕ್ಕಳು ಬುರ್ಕಾ ಹಾಕ್ದಲ್ಲೇ ಇರ್ತಕ್ಕಂಥವ್ರು ಮತ್ತೆ ಹಿಜಾಬ್ ಹಾಕ್ದಲ್ಲೇ ಇರ್ತಕ್ಕಂಥ ಪ್ರಗತಿಪರ ಮುಸ್ಲಿಂ ಹೆಣ್ಮಕ್ಳಿಗೆ ಹಾಗಾದ್ರೆ ಬದುಕೋದಕ್ಕೆ ಹಕ್ಕೇ ಇಲ್ವಾ ಹಾಗಾದ್ರೆ ತಂದೆ ಮನೆಯಲ್ಲಿ ತಂದೆ ಎದುರುಗಡೆನೂ ಹಾಕ್ಬೇಕಾ ಗಂಡನ ಎದುರುಗಡೆನೂ ಹಿಜಾಬ್ ಹಾಕ್ಬೇಕಾ ತಮ್ಮನ ಎದುರುಗಡೆನೂ ಹಾಕ್ಬೇಕಾ ಅವರೇನು ಪ್ರಾಣಿಗಳ ಖಂಡಿತ ನಾನಿದನ್ನು ಅತ್ಯಂತ ಕಟುವಾಗಿ ವಿರೋಧ ಮಾಡ್ತೀನಿ ಎಷ್ಟೊಂದು ಕಠಿಣವಾದ ಪ್ಲೇಸ್ಗಳಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಆರ್ಮಿ ರಿಪೋರ್ಟಿಂಗ್ ಇರ್ಬೋದು ವಾರ್ ಫೀಲ್ಡಲ್ಲಿ ರಿಪೋರ್ಟಿಂಗ್ ಇರ್ಬೋದು ಸ್ಪೋರ್ಟ್ಸ್ ರಿಪೋರ್ಟಿಂಗ್ ಇರ್ಬೋದು ಅಷ್ಟೇ ಯಾಕೆ ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ಆದಾಗ ಓಡ್ಕೊಂಡೋಗಿ ಪಾಪ ಮೈಕ್ ಇಟ್ಕೊಳ್ಳೋದೇ ಕಷ್ಟ ಅಂದರೆ ಅವರೆಲ್ಲರೂ ಕೂಡ ಹಿಜಾಬ್ ಹಾಕ್ಕೊಂಡು ಫುಲ್ಲು ಬುರ್ಕಾ ಹಾಕ್ಕೊಂಡು ಅವರನ್ನು ಏನು ಮಾಡಬೇಕು ಅಂತ ಇವ್ರು ಬಯಸ್ತಾ ಇದ್ದಾರೆ ಇವ್ರ ಮನಸ್ಥಿತಿಯನ್ನು ಶಾಸಕ ಜಮೀರ್ ವಿರುದ್ಧ ಸಿದ್ದರಾಮಯ್ಯನವರಿಗೆ ಕಂಪ್ಲೇಂಟ್ ಅನ್ನು ಮಾಡಲಾಗಿದೆ ಅಂತ ಹಿಜಾಬ್ ಬಗ್ಗೆ ಜಮೀರ್ ವಿವಾದಾತ್ಮಕ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇದರಿಂದ ನಾವು ತೀವ್ರ ಮುಜುಗರಕ್ಕೆ ಒಳಗಾಗ್ತಾ ಇದ್ದೇವೆ ಅಂತ